ನಾವು ನೀವೆಲ್ಲ ನಿರೀಕ್ಷೆ ಮಾಡಿದಂತೆಯೇ ಈ ನಾಲ್ಕು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ನೇತೃತ್ವ ಈ ದೇಶದ ಜನ ನಂಬಿರೋದಕ್ಕೆ ಇದು ಸಾಕ್ಷಿಯಾಗಿದೆ. ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಮಾಡಿದಂಥ ಸಾಧನೆ, ಅಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕಾರ್ಯ, ಅಲ್ಲಿರುವಂಥ ಗೂಂಡಾಗಿರಿಯನ್ನು ತಡೆಯುವಂಥ ಪ್ರಯತ್ನ, ಇದೆಲ್ಲದರ ಪರಿಣಾಮ ನಮ್ಮ ನಿರೀಕ್ಷೆಯಂತೆಯೇ ಉತ್ತರ ಪ್ರದೇಶದಲ್ಲಿ ನಮ್ಮ ಅಧಿಕಾರಕ್ಕೆ ಬಂದಿದ್ದೇವೆ. ಬಹುಶಃ ಕಾಂಗ್ರೆಸ್ ಎಲ್ಲ ಕಡೆ ಧೂಳಿಪಟಾಗಿರುವಂಥದ್ದು, ಅವರಿಗೆ ನೆಲೆ ಇಲ್ಲದಂತಾಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನಮ್ಮ ಶಿವಕುಮಾರ್ ಅವರು ಗೋವಾಕ್ಕೆ ಹೋಗಿದ್ದಾರೆ. ಗೋವಾದಲ್ಲಿ ಸರ್ಕಾರ ರಚನೆ ಮಾಡ್ತೇವೆ ಅನ್ನೋ ಭ್ರಮೆನಲ್ಲ ಹೋದರು. ಈಗ ಅಲ್ಲಿರುವಂಥ ಶಾಸಕರನ್ನು ಏನಾದರೂ ಮಾಡಿ ಹಿಡಿದಿಟ್ಕೊಳ್ಳೋಕೆ ಏನು ಬೇಕೋ ಪ್ರಯತ್ನ ಮಾಡುವಂಥ ಮಾಡ್ತಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂಥ ದುಸ್ಥಿತಿಗೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ಹೀಗಾಗಿ ಇದೆಲ್ಲದರ ಫಲಿತಾಂಶದ ಪರಿಣಾಮ ನಮ್ಮ ಬಿಜೆಪಿಯ ಕಾರ್ಯಕರ್ತರಲ್ಲಿ ದೇಶದ ಉದ್ದಗಲಕ್ಕೆ ಕರ್ನಾಟಕ ರಾಜ್ಯದಲ್ಲೂ ಉತ್ಸಾಹ ಎರಡು ಪಟ್ಟು ಜಾಸ್ತಿಯಾಗಿದೆ. ಇದರ ಪರಿಣಾಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ 130-140 ಸೀಟ್ ಗೆಲ್ಲೋದಕ್ಕೆ ಇದೊಂದು ನಾಂದಿಯಾಗುತ್ತೆ. ಈ ವಿಧಾನಮಂಡಲದ ಅಧಿವೇಶನ ಮುಗಿದ ಮೇಲೆ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೆ ನಾವೆಲ್ಲ ಹೋಗಿ ಪ್ರವಾಸ ಮಾಡಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕೋ ಅದೆಲ್ಲವನ್ನು ನಾವು ಮಾಡ್ತೇವೆ.